ಇಂದು ರೈತ ಕೃಷಿಯಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಖರ್ಚು ಮಾಡ್ತಾ ಇದ್ದಾನೆ. ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ರಾಸಾಯನಿಕ ಸ್ಪ್ರೇ ಬಳಸುವ ಬದಲು ಸಾಂಪ್ರದಾಯಿಕ ಸಾವಯವ ಕೃಷಿ ಕ್ರಮಗಳನ್ನ ಅನುಸರಿಸುವುದು ಸೂಕ್ತವೆನ್ನುತ್ತಾರೆ ಈ ಟೊಮೆಟೊ ಬೆಳೆಗಾರ. ಟೊಮೆಟೊ ಬೆಳೆ ಇದೊಂದು ದೈನಂದಿನ ಆಹಾರ ಪದ್ಧತಿಯಲ್ಲಿರುವ ಖಾಯಂ ಅತಿಥಿ. ಇಂತಹ ಬೆಳೆಗೆ ಕೃಷಿಕರು ರಾಸಾಯನಿಕ ರಸಗೊಬ್ಬರ ಬಳಸುವುದರಿಂದ ಬೆಳೆಗೆ ನಾನಾ ರೀತಿಯ ರೋಗಗಳು ಹರಡುತ್ತವೆ, ಇಳುವರಿ ಕುಂಠಿತಗೊಳ್ಳುತ್ತದೆ. ಹೀಗಾಗಿ ರಾಮನಗರ ತಾಲೂಕಿನ ಕೃಷಿಕ ರವೀಶ್ ಕುಮಾರ್ ಸಾವಯವ ಕೃಷಿಯಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದಾರೆ. ಹೌದು, ಕೃಷಿಕ ತಿಳಿಸಿದಂತೆ ತಮ್ಮ ಬೆಳೆಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿದ್ದರಿಂದ ಬೆಳೆ ಹಚ್ಚ ಹಸಿರಾಗಿ ಸಮೃದ್ಧವಾಗಿ ಬೆಳೆದಿದೆ. ಈಗ ಹೇಳಿ, ಕಡಿಮೆ ಖರ್ಚಿನ ಸಾವಯವ ಕೃಷಿ ಅನುಸರಿಸುವುದು ಸೂಕ್ತವಲ್ಲವೇ? ರವೀಶ್ ಕುಮಾರ್ ಅಂತ, ಗ್ರಾಮ ಪರಮನವರು, ನಮ್ಮ ತಾಲೂಕು ಮಂಡ್ಯ ಡಿಸ್ಟಿಕ್ಕು. ಎಷ್ಟು ಎಕರೆ ಮಾಡಿದ್ರಿ ಟೊಮೆಟೊ? 2.5 ಎಕರೆ. ಏನಿರಲ್ಲಿ ಮಾಡಿದ್ರಿ? ಡಾಕ್ಟರ್ ಸಾಯಿಲ್ ಸ್ಲರಿ. ನಿಮಗೆ ಡಾಕ್ಟರ್ ಸಾಯಿಲ್ ಹೆಂಗೆ ಪರಿಚಯ ಆಯಿತು? ಮೊಬೈಲ್ ನೋಡ್ತಾವಲ್ಲ, ಫೇಸ್ಬುಕ್ ಕೊಟ್ಟ ಮೇಲೆ ಭೂಮಿಯಲ್ಲಿ ಏನು ಬಿಳಿ ಬೇಕು ಮಣ್ಣು ಬೆಳೆಯಲ್ಲಿ ಏನಂತ. ನೋಡಿದ್ರಲ್ಲ ರೈತ ಬಾಂಧವರೇ, ಕೃಷಿಕ ಕಡಿಮೆ ಖರ್ಚಿನಲ್ಲಿ ತಮ್ಮ ಟೊಮೆಟೊ ಬೆಳೆಗೆ ನಾಟಿ ಸ್ಟೈಲ್ನಲ್ಲಿ ಸಾವಯವ ಕೃಷಿ ಅನುಸರಿಸಿದ್ದರಿಂದ ಟೊಮೆಟೊ ಬೆಳೆ ವಿಷಮುಕ್ತವಾಗಿ ಇಳುವರಿ ಹೆಚ್ಚಿಸಿಕೊಂಡಿದೆ. ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.